ಉಡುಪಿಯ ದೇವಸ್ಥಾನಗಳಲ್ಲೂ ಕೂಡ ವಿಶೇಷ ಪೂಜೆ. ಉಡುಪಿ ಮಠಕ್ಕೆ ಹರಿದು ಬರ್ತಾ ಇದೆ ಭಕ್ತ ಸಾಗರ. ಮುಂಜಾನೆಯಿಂದನೂ ಕೂಡ ಕೃಷ್ಣ ದರ್ಶನವನ್ನ ಪಡಿತಾ ಇದ್ದಾರೆ ಭಕ್ತರು. ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಇಂದು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ವೀಕೆಂಡ್ ಅಂತ ಹೇಳ್ತಾ ಇದ್ನಲ್ಲ, ಅವಾಗ ವೀಕೆಂಡ್ ಅಂತ ಬಂದಾಗ ಸ್ಪೆಷಲ್ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರ ದಂಡೆ ಹೋಗುತ್ತೆ. ಅಂಥದ್ರಲ್ಲಿ ಹೊಸ ವರ್ಷ ಆರಂಭದ ದಿನ ಇದು, ಹುಟ್ಟಿನ ಸಂದರ್ಭದಲ್ಲೂ ಕೂಡ ಅಷ್ಟೇ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಹೋಗ್ತಾ ಇದ್ದಾರೆ. ಕ್ಯೂನಲ್ಲಿ ನಿಂತ್ಕೊಂಡು ದೇವರ ದರ್ಶನವನ್ನು ಪಡಿತಾ ಇದ್ದಾರೆ. ಇವತ್ತಿನ ಮುಂಜಾನೆಯ ದೃಶ್ಯಾವಳಿಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಯಾವ ರೀತಿಯಾಗಿ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಎಲ್ಲ ವಯಸ್ಕರು ಕೂಡ ದೇವರ ದರ್ಶನವನ್ನು ಪಡಿತಾ ಇರುವಂಥದ್ದನ್ನು ಗಮನಿಸ್ಬೋದು. ದೇಶದೆಲ್ಲೆಡೆ ಹೊಸ ವರ್ಷದ ಸಂಭ್ರಮ ಮನೆ ಮಾಡಿದೆ. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಕಾಶಿ ವಿಶ್ವನಾಥನಿಗೆ ಗಂಗಾರತಿಯನ್ನ ಮಾಡಲಾಯಿತು. ಕಾಶಿ ವಿಶ್ವನಾಥನ ಸನ್ನಿಧಾನದಲ್ಲಿ ಇವರು ಮನೆ ಹತ್ರ ಬರೀ ನಾಟಿ ಕೋಳಿ ಸಾಕಿ ವರ್ಷಕ್ಕೆ 6 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ. ನೀವು ಕಲಿಬೇಕ ಇವರಿಂದ. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ವಿಶೇಷವಾದಂತಹ ಪೂಜೆಯನ್ನ ಅಲಂಕಾರವನ್ನು ಮಾಡಲಾಗಿದೆ. ಇದು ಕೂಡ ಅಷ್ಟೇ, ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬರ್ತಾರೆ. ಅಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಮಾಡಲಾಗುತ್ತೆ. ಎಲ್ಲ ಪ್ರಸಿದ್ಧ ದೇವಾಲಯಗಳಲ್ಲೂ ಕೂಡ ಇವತ್ತು ಭಕ್ತ ಸಾಗರ ನೆರೆದಿರುತ್ತೆ. ಅದೇ ರೀತಿಯಾಗಿ ಪ್ರಸಿದ್ಧ ಪ್ರಖ್ಯಾತ ದೇವಾಲಯಗಳಲ್ಲೂ ಕೂಡ ಅಷ್ಟೇ. ಯಾಕಂದ್ರೆ ಹೊಸ ವರ್ಷದ ಸಂದರ್ಭದಲ್ಲಿ ಹೊಸ ಸಂಕಲ್ಪವನ್ನ ಮಾಡಿಕೊಂಡಿರ್ತಾರೆ ಜನ. ಮುಂಬೈನಲ್ಲಿ ಸಿದ್ಧಿ ವಿನಾಯಕ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾರೆ. ಆ ದೃಶ್ಯಾವಳಿಯನ್ನ ಗಮನಿಸ್ಬೋದು. ಒಂದ್ ಕಡೆ ಕಾಶಿ ವಿಶ್ವನಾಥನ ಸನ್ನಿಧಾನದಲ್ಲಿ ಗಂಗಾರತಿ, ಒಂದ್ ಕಡೆ ಮುಂಬೈನ ಪ್ರಸಿದ್ಧ ದೇವಾಲಯ ಸಿದ್ಧಿ ವಿನಾಯಕನ ದೇಗುಲದಲ್ಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ವಿಶೇಷ ಸಂಕಲ್ಪದೊಂದಿಗೆ ಅವರು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆಧಾರ